नमस्कार वीक्षकरी रघुराज केयर एंड पब्लिक इनफार्मेशन यूट्यूब चैनल के स्वागत। पीएम किसान सम्मान निधि योजना फलानुभवी रैतरिगे महत्व माहितियोंदु बंदिद्दु पीएम किसान सम्मान निधि योजना अडियलि 16ने कंतिन हण याव दिनांकदंदु बिडुगडेयागुत्तदे याव समयदंदु बिडुगडेयागुत्तदे एन्नुवुदर बग्गे बिग अपडेटेड माहितियोंदु ई वीडियोदल्लि निमगे सिगलिदे। हागागि नीवु पीएम किसान सम्मान निधि योजना फलानुभवी रैतरागिद्दरे ईगले ई वीडियोगे लाइक माडि स्किप माडदे वीडियोवन्न कोनेवरेगू नोडि माहिति अदक्कू मुंचे इन्नू नम्म चानल गे सब्सक्राइबर आगिरदिद्दरे ईगले केंपु अक्षरदल्लिरुव सब्सक्राइब पदद मेले क्लिक माडि पक्कदल्लि बरुव बेल बटन अन्नु ओत्ति आल अंत सेलेक्ट माडिकोळ्ळि। हौदु रैत बांधवरे, केंद्र सरकारद कार्यक्रमगळल्लि ओंदाद प्रधानमंत्री किसान सम्मान निधि योजनेयु डिसेंबर 2018 रल्लि यशस्वियागि कार्यनिर्वहिसलु प्रारंभवायितु। इल्लिवरेगू सुमारु 11 कोटि रैतरु कार्यक्रमक्के नोंदायिसिकोंडिद्दारे मत्तु ई योजनेय प्रयोजनवन्न पडेयुत्तिद्दारे। ಈ ಯೋಜನೆಯ ಪ್ರಾಥಮಿಕ ಪ್ರಯೋಜನವೆಂದರೆ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ನೇರ ಬ್ಯಾಂಕ್ ಖಾತೆಗೆ ಸಹಾಯಧನವನ್ನ ವರ್ಗಾವಣೆ ಮಾಡಲಾಗುತ್ತದೆ। ಅಧಿಕಾರಿಗಳು ಕಂತನ್ನ ನೀಡಿದ ನಂತರ ಅರ್ಜಿದಾರರು ಪ್ರತಿ ತ್ರೈಮಾಸಿಕದಲ್ಲಿ ತಮ್ಮ ಬ್ಯಾಂಕ್ ಖಾತೆಯಲ್ಲಿ 2000 ರೂಪಾಯಿ ಹಣವನ್ನ ಸ್ವೀಕಾರ ಮಾಡಲಿದ್ದಾರೆ। ಪ್ರಸ್ತುತ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯಡಿಯಲ್ಲಿ 15ನೇ ಕಂತಿನವರೆಗೆ ಹಣವನ್ನ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ। ಇದೀಗ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯಡಿಯಲ್ಲಿ 16ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವ ದಿನಾಂಕಕ್ಕಾಗಿ ರೈತರು ಕಾಯುತ್ತಿದ್ದಾರೆ। ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯು ಹಲವಾರು ವರ್ಷಗಳಿಂದ ಜಾರಿಯಲ್ಲಿದೆ। ಕಡಿಮೆ ಆದಾಯದ ಗುಂಪಿನ ಹಡಿಯಲ್ಲಿ ಬರುವ 11 ಕೋಟಿಗೂ ಹೆಚ್ಚು ರೈತರು ಕಾರ್ಯಕ್ರಮದ ಫಲಾನುಭವಿಗಳಾಗಿದ್ದಾರೆ। ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಇಲ್ಲಿಯವರೆಗೂ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ 15 ಕಂತುಗಳನ್ನು ಬಿಡುಗಡೆ ಮಾಡಿದೆ। ಇದೀಗ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ 16ನೇ ಕಂತಿನ ಹಣವನ್ನ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡಬಹುದು। ಒಟ್ಟು 11 ಕೋಟಿಗೂ ಹೆಚ್ಚು ರೈತರು 2023ನೇ ಸಾಲಿನ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ 16ನೇ ಕಂತಿನ ಹಣವನ್ನು ಪಡೆಯಲು ಕಾಯುತ್ತಿದ್ದಾರೆ। ಹೀಗೆ ಕಾಯುತ್ತಿರುವಂತಹ ರೈತರಿಗೆ ಕೇಂದ್ರ ಸರ್ಕಾರವು ಮಹತ್ವದ ಮಾಹಿತಿಯೊಂದನ್ನು ನೀಡಿದೆ। ಹೌದು, ಇನ್ನೇನು ಲೋಕಸಭಾ ಚುನಾವಣೆಗಳು ಜಾರಿಗೆ ಬರುವುದರಿಂದ, ನೀತಿ ಸಂಹಿತೆ ಜಾರಿಯಾಗುವುದರಿಂದ ಅತಿ ಶೀಘ್ರದಲ್ಲಿ 16ನೇ ಕಂತಿನ ಹಣವನ್ನ ರೈತರ ಖಾತೆಗೆ ವರ್ಗಾವಣೆ ಮಾಡಲು ತಯಾರಿಯನ್ನ ನಡೆಸಿದೆ ಎಂದು ಹೇಳಲಾಗುತ್ತಿದೆ। ಹೀಗಾಗಿ ಅತಿ ಶೀಘ್ರದಲ್ಲಿ 16ನೇ ಕಂತಿನ ಹಣವು ರೈತರ ಬ್ಯಾಂಕ್ ಖಾತೆಗೆ ಸೇರಲಿದೆ ಎಂದು ಹೇಳಬಹುದಾಗಿದೆ। ಡಿಸೆಂಬರ್ನಿಂದ ಮಾರ್ಚ್ ಅವಧಿಯ ಒಳಗಿನ ನಡುವೆ ಯಾವುದೇ ದಿನಾಂಕದಂದು 16ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬಹುದು। ಆದರೆ ಲೋಕಸಭಾ ಚುನಾವಣೆಗಳು ಹತ್ತಿರದಲ್ಲಿರುವುದರಿಂದ ಲೋಕಸಭಾ ಚುನಾವಣೆ ಘೋಷಣೆಯಾದರೆ ಅಥವಾ ಚುನಾವಣೆಯ ದಿನಾಂಕ ನಿಗದಿಯಾದರೆ ಅಥವಾ ನೀತಿ ಸಂಹಿತೆ ಜಾರಿಯಾದರೆ ಕಂತಿನ ಹಣವನ್ನ ರೈತರಿಗೆ ಪಾವತಿಸಲು ಸಾಧ್ಯವಾಗುವುದಿಲ್ಲ। ಹಾಗಾಗಿ ಅತಿ ಶೀಘ್ರದಲ್ಲಿ 16ನೇ ಕಂತಿನ ಹಣವನ್ನು ಸಹ ರೈತರ ಖಾತೆಗೆ ನೀಡುವುದರ ಮೂಲಕ ರೈತರ ಮನಗೆಲ್ಲಲು ಕೇಂದ್ರ ಸರ್ಕಾರ ಪ್ರಯತ್ನ ನಡೆಸುತ್ತಿದೆ। ಹಾಗಾಗಿ 16ನೇ ಕಂತಿನ ಹಣವು ಡಿಸೆಂಬರ್ನಲ್ಲಿ ರೈತರ ಖಾತೆಗೆ ಜಮಾವಣೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ। ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೆ ತಲುಪುವವರೆಗೆ ತಪ್ಪದೇ ಶೇರ್ ಮಾಡಿ। ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು।